ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಂದರೆ ಇದು ಲಾಗ್ ಮಂತ್ರಾಲಯದ್ದು ಪಾರ್ಟ್ ಟೂ ಲಾಗ್ ಆಗಿರುತ್ತೆ. ಇನ್ನಿನ ದಿನ ಲಾಗ್ ಹಾಕೋಕ್ಕಾಗಲಿಲ್ಲ ನನಗೆ. ಹಾಗಾಗಿಬಿಟ್ಟು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ, ಮನೆ ಹತ್ರ ತುಂಬ ಅಂದರೆ ತುಂಬ ಸೌಂಡ್ ಆಗ್ತಿರೋದ್ರಿಂದ ನನಗೆ ಲಾಗ್ನ ಅಂದರೆ ನನ್ನ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ. ಇದಕ್ಕೆ ನಾನು ಇವತ್ತಿನ ದಿನನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ. ಮಂತ್ರಾಲಯದಲ್ಲಿ ನಮಗೆ ರೂಮ್ ಏನೋ ಈಸಿಯಾಗಿ ಸಿಕ್ಬಿಡ್ತು. ಯಾಕೆ ಅಂತಂದರೆ ನಿಮಗೆ ಗೊತ್ತಿದ್ದಂಗೆ ನಾವು ಆಲ್ರೆಡಿ ಆನ್ಲೈನ್ನಲ್ಲಿ ರೂಮ್ ಬುಕ್ ಮಾಡ್ಕೊಂಡಿರೋದ್ರಿಂದ ನಮಗೇನು ಕಷ್ಟ ಅಂತ ಅನಿಸ್ಲಿಲ್ಲ, ಈಸಿಯಾಗಿ ಸಿಕ್ಬಿಡ್ತು. ಇನ್ನು ರೂಮ್ನೆಲ್ಲ ಕೀಸ್ ಎಲ್ಲ ತೊಗೊಂಡ್ಬಿಟ್ಟು ಕೆಲವೊಂದೊಂದು ಅವರೊಂದು ಫಿಲಪ್ ಕೊಡ್ತಾರೆ ಫಾರಮ್, ಅದರಲ್ಲಿ ನಮ್ಮದೆಲ್ಲ ಅಡ್ರೆಸ್ಸು ಮತ್ತು ಎಲ್ಲ ಪ್ರೂಫ್ ಎಲ್ಲ ಫಿಲಪ್ ಎಲ್ಲ ಆದಮೇಲೆ ರೂಮ್ ಕೀ ತೊಗೊಂಡ್ಬಿಟ್ಟು ನಾವು ಮತ್ತೆ 500 ರುಪೀಸ್ ಡೆಪಾಸಿಟ್ ಮಾಡಿ, ಸಾರಿ 400 ರುಪೀಸ್ ನಾವು ಅಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ನಂತರ ನಾವು ಇದಕ್ಕೆ ಸೀದಾ ರೂಮಿಗೆ ಬಂದ್ವಿ. ರೂಮೂ ಅಷ್ಟೇ, ದೇವಸ್ಥಾನದಿಂದ ಹತ್ರ ಆಗುತ್ತೆ. ರೂಮ್ ಹೆಸರು ಸುಶೀಲೇಂದ್ರ ವಸತಿ ಅಂತ. ಚೆನ್ನಾಗಿದೆ ರೂಮು, ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಇಷ್ಟಿದ್ರೆ ಸಾಕು, ಆರಾಮಾಗಿ ನಾವು ಈ ರೂಮ್ನಲ್ಲಿ ಇರ್ಬೋದು. ಲಾಸ್ಟ್ ಟೈಮ್ ಅಂದರೆ ನಾವು ಮಲೆ ಮಹದೇಶ್ವರಕ್ಕೆ ಹೋಗಿದ್ವಂದಲ್ಲ, ಅಲ್ಲಿ ನಮಗೆ ರೂಮು ಅಷ್ಟು ಇದರಲ್ಲಿ ಸಿಕ್ಕಿರಲಿಲ್ಲ. ಬಟ್ ಇಲ್ಲಿರೋ ರೂಮು ಚೆನ್ನಾಗಿದೆ. ದೇವಸ್ಥಾನದಾದ್ರೂ ತುಂಬ ನೀಟಾಗಿ ಚೆನ್ನಾಗಿರೋದ್ರಿಂದ ಖುಷಿನೂ ಆಯಿತು. ಆಮೇಲೆ ಏನು ಅಂತಂದರೆ ತುಂಬ ಅಂದರೆ ತುಂಬ ಬಿಸಿಲು ಬಿಸಿಲು ಅನ್ನೋದಕ್ಕಿಂತ ಸುಮ್ಮನೆ ಮೈಯಲ್ಲಿ ಎಷ್ಟು ನೀರು ಅಂದರೆ ನೀರು ಇಳಿತಾನೆ ಇದೆ. ನಾವು ರೂಮೆಲ್ಲ ಬಿಟ್ಟಾಗ 9:30 ಆಗಿತ್ತು. ಇನ್ನು ಬೇಬೇಗನೆ ಆದಷ್ಟು ಎಷ್ಟು ಬೇಬೇಗನೆ ಆಗುತ್ತೆ ಅಷ್ಟು ಬೇಬೇಗನೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಇವತ್ತಿನ ದಿನ ನೈಟೇ ನಮಗೆ ಟ್ರೈನ್ ಬುಕ್ ಆಗಿರೋದ್ರಿಂದ ಅದು ಕನ್ಫರ್ಮ್ ಆಗಿರೋದ್ರಿಂದ ನಮಗೆ ಟೈಮ್ ಇರಲಿಲ್ಲ. ಇನ್ನು ಇದಷ್ಟೇ ಅಲ್ಲದೆ ಅಂದರೆ ಸುತ್ತಮುತ್ತನೂ ದೇವಸ್ಥಾನಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಅಂತೇಳಿ ಹೇಳ್ತಾಯಿದ್ರು. ಹಾಗಾಗಿಬಿಟ್ಟು ನಾವು ಫಸ್ಟು ಬೇಗನೆ ಆದಷ್ಟು ಬೇಗನೆ ದರ್ಶನ ಮುಗಿಸ್ಕೊಂಡ್ರೆ ಮತ್ತೆ ನಾವು ರೂಮಿಗೆ ಬಂದುಬಿಟ್ಟು ಮತ್ತೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಹೋಗ್ತಾ ಹೋಗ್ತಾ ಪ್ಲ್ಯಾನ್ ಚೇಂಜ್ ಆಯಿತು. ಮತ್ತೆ ದರ್ಶನ ಮುಗಿಸ್ಕೊಂಡು ರೂಮಿಗೆ ಬಂದುಬಿಟ್ಟು ಮತ್ತೆ ರೆಡಿಯಾಗಿ ಮತ್ತೆ ಹೋಗೋಷ್ಟರಲ್ಲಿ ಮತ್ತೆ ಟೈಮ್ ಲೇಟ್ ಆಗಿಬಿಡುತ್ತೆ ಅಂತೇಳಿ ನಾವು ಫಸ್ಟು ದರ್ಶನಕ್ಕೆ ಹೋಗ್ಬಿಡೋಣಂತೆ. ದರ್ಶನ ಮುಗಿಸ್ಕೊಂಡು ಹಂಗಿಂದ ಹಂಗೆ ಡೈರೆಕ್ಟಾಗಿ ನೆಕ್ಸ್ಟ್ ಅಂದರೆ ಅಲ್ಲಿ ಸುತ್ತಮುತ್ತ ಇರೋ ಪ್ಲೇಸಸ್ಗೆ ಹೋಗೋಣ ಅಂತ ಅಂದ್ಕೊಂಡು ದರ್ಶನಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಎಷ್ಟು ಬಿಸಿಲು ಅಂತಂದರೆ ನಿಜವಾಗ್ಲೂ ಕಣ್ಣು ಬಿಡೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಅಂದರೆ ಬಿಸಿಲು ಅಂದರೆ ಬಿಸಿಲು. ಇಲ್ಲಿ ಆ್ಯಕ್ಚುಲಿ ಏನು ಹೇಳಬೇಕು ಅಂತಂದರೆ ಮಂತ್ರಾಲಯದಲ್ಲಿ ಡ್ರೆಸ್ಸಿಂದು ಒಂದು ಕೋಡ್ ಇದೆ, ಪಂಚೆ ಹಾಕ್ಕೋಬೇಕು ಇಲ್ಲ ಮತ್ತು ಶರ್ಟು ಬನೀನು ಎಲ್ಲ ಬಿಚ್ಚಬೇಕು. ಧರ್ಮಸ್ಥಳದಲ್ಲಿ ಇತ್ತಲ್ವ ಅದೇ ಥರನೇ ಇಲ್ಲಿನೂ ಇದೆ. ಪ್ಯಾಂಟ್ ಹಾಕ್ಕೊಂಡ್ರೆ ಪರವಾಗಿಲ್ಲ, ಬಟ್ ಶರ್ಟ್ ಮಾತ್ರ ಬಿಚ್ಚಬೇಕಂತೆ. ಬಟ್ ದೇವಸ್ಥಾನ ಆಗಿರೋದ್ರಿಂದ ಹೇಗಾದರೂ ಆಗಿರಲಿ ಪರವಾಗಿಲ್ಲ ಅಂತೇಳ್ಬಿಟ್ಟು ನಾನು ಇಬ್ರಿಗೂ ಪಂಚೆನೇ ಉಟ್ಕೊಂಬಿಡಿ ಅಂತ ಹೇಳಿ ಮಕ್ಕಳಿಗೆ ನನ್ನ ಮಗನಿಗೂ ಮತ್ತು ಹಸ್ಬೆಂಡ್ಗೂ ಪಂಚೆನ ಉಡ್ಕೊಂಡು ದೇವಸ್ಥಾನಕ್ಕೆ ಇನ್ನೇನು ಹೋಗ್ತಾ ಇರುವಾಗ ಇನ್ನೂ ಲೇಟ್ ಆಗಿಬಿಡ್ತಲ್ವ, 9:50 ಆಗಿ ಬಂದುಬಿಡ್ತು. ಇನ್ನು ಊಟ ಮಾಡಿಕೊಂಡು ಹೋಗ್ಬಿಡೋಣ, ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ದರ್ಶನ ಅಂತೇಳ್ಬಿಟ್ಟು, ಸಾರಿ ಟಿಫನ್ ಮಾಡಿಕೊಂಡು ಇನ್ನು ಇಡ್ಲಿ ಮತ್ತು ಪೂರಿ ಅಂದರೆ ಎಲ್ಲರೂ ಇಡ್ಲಿ ತೊಗೊಂಡ್ವಿ, ಒಂದು ಮಾತ್ರ ಪೂರಿ ತೊಗೊಂಡ್ಬಿಟ್ಟು ತಿನ್ಬಿಟ್ಟು ಹಂಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಮಾತ್ರ ನಿಜವಾಗ್ಲೂ ಭಾಳ ಚೆನ್ನಾಗಿದೆ. ಇನ್ನು ಒಳಗಡೆ ಎಂಟ್ರಿ ಹಾಕ್ತಾ ಇದ್ದಂಗೆ ಅಂದರೆ ಸೈಡಿಗೇನೆ ಅಲ್ಲಿ ನಮಗೆ ಹೂವು ಹಣ್ಣು ಕಾಯಿ ಎಲ್ಲ ಸಿಗುತ್ತೆ. ಕಾಯಿ ಹಣ್ಣು ಒಡಿಸೋರೆಲ್ಲ ಅಲ್ಲಿ ನಿಮಗೆ ಹೊರಗಡೆಯಿಂದನೇ ತರಬೇಕು ಅಂತೇಳಿ ಅಂತ ಏನಿಲ್ಲ, ದೇವಸ್ಥಾನದ ಮುಂದ್ಗಡೆ ಮಾರ್ತಾ ಇರ್ತಾರೆ. ಅಲ್ಲಿ ಹೂವು ಮತ್ತು ಹಣ್ಣು ಎಲ್ಲ ಕಾಯಿಗಳೆಲ್ಲ ತೊಗೊಂಡ್ಬಿಟ್ಟು ನಾವು ಎಂಟ್ರಿ ಆಗ್ತಾಯಿದ್ದೀವಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಬಿಸಿಲಾಗಿರೋದ್ರಿಂದ ಕಣ್ಣು ಬಿಡೋಕೆ ಆಗ್ತಾ ಇಲ್ಲ, ಬಟ್ ಆದರೂ ನಾನು ವಿಡಿಯೋನ ತೊಗೊಂಡು ಬಂದಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂಗಾರದ ಬಣ್ಣ ಥರ
ಬಣ್ಣದಲ್ಲಿ ಎಲ್ಲ ಪೇಂಟಿಂಗು ಮತ್ತು ಬಣ್ಣ ಬಣ್ಣದು ಕಲರ್ದು ಕಲರ್ಸ್ ಎಲ್ಲ ಚಿತ್ರಗಳನ್ನ ಎಲ್ಲ ಎಷ್ಟು ಚೆನ್ನಾಗಿ ಅಂದರೆ ಚೆನ್ನಾಗಿ 3D ಡಿಸೈನ್ಸ್ ಎಲ್ಲ ಮಾಡಿದರೆ ಒಳಗಡೆ ಎಂಟ್ರಿ ಹಾಕ್ತಾ ಇದ್ದಂಗೆ ನಿಮಗೆ ಅಲ್ಲಿ ಒಂದು ಅಂದರೆ ಕಾಲಂತೂ ತುಂಬ ಅಂದರೆ ತುಂಬ ಸುಡುತ್ತೆ. ನೀವು ಅಲ್ಲಿ ವೈಟ್ ಕಲರ್ದು ಇದು ಹಾಕಿದಾರಲ್ಲ ಪೇಂಟ್ ಥರ ಹಚ್ಚಿದ್ದಾರೆ ಅಲ್ಲೋಗಬೇಕು, ಇಲ್ಲ ಅಂತಂದರೆ ಮ್ಯಾಟ್ ಹಾಕಿದ್ದಾರೆ ಅಲ್ಲೋಗಬೇಕು. ಬರೀ ಕಾಲಲ್ಲಂತೂ ನಡೆಯೋಕ್ಕೆ ನಿಜವಾಗ್ಲೂ ಸಾಧ್ಯನೇ ಇಲ್ಲ, ಕಾಲಂದ್ರೆ ಅಷ್ಟು ಸುಡ್ತಾ ಇರುತ್ತೆ ಹೇಳ್ಬೇಕಂದ್ರೆ. ಅಪ್ಪ ಇದ್ರಲ್ಲಿ ನಡಿಬೇಕು ಇಲ್ಲಾಂದ್ರೆ ಕಾಲು ಸುಡುತ್ತೆ. ವೈಟ್ ಇದ್ರಲ್ಲಿ ನಡೀರಿ, ಕಾಲು ಸುಡಲ್ಲ. ಹ್ಞೂ ವೈಟ್ ಟಾಪಿದೆಯಲ್ಲ. ಇನ್ನು ದೇವಸ್ಥಾನದೊಳಗಡೆ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಡ್ತಾ ಇದ್ದಂಗೆ ನೀವು ನೋಡ್ಬೋದು, ಸೇಮ್ ನನಗೆ ಯಾವ ಥರ ಅಂತ ಅನ್ನಿಸ್ತಾ ಇತ್ತು ಅಂತಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಂಟ್ರಿ ಆಗ್ತೀವಲ್ವ ದೇವಸ್ಥಾನದೊಳಗಡೆ, ಸೇಮ್ ಅದೇ ಥರನೇ ಅನ್ನಿಸ್ತಾ ಇತ್ತು. ಸುತ್ತಮುತ್ತ ಎಲ್ಲ ಸೇಮ್ ಅದೇ ಥರನೇ ಇದೆ, ಏನೂ ಚೇಂಜ್ ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ನಾವು ಭಾಳ ವರ್ಷದ ಕೆಳಗಡೆ ನೋಡಿದ್ನಲ್ಲ, ತುಂಬ ಅಂದರೆ ತುಂಬ ಚೇಂಜ್ ಆಗಿದೆ ಆವಾಗ್ಲಿಗೂ ಇವಾಗ್ಲಿಗೂ ನೋಡ್ಬೋದು ನೀವು. ಇನ್ನು ನಾವೂ ಅಷ್ಟೇ ಪರವಾಗಿಲ್ಲ, ಬೇಗನೆ ಬೇಗನೆ ಮೂವ್ ಆಗ್ತಾ ಇತ್ತು, ಇನ್ನು ಬೇಗನೆ ನಮಗೆ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು ಇನ್ನು ನಾವು ಅಷ್ಟೇ ಇನ್ನು ಕ್ಯೂ ಒಳಗಡೆ ನಿಂತ್ಕೊಂಡು ದರ್ಶನನ ಮುಗಿಸ್ಕೊಂಡು ಬರ್ತಾಯಿದ್ವಿ. ಒಳಗಡೆ ಫೋಟೋಸು ವೀಡಿಯೋಸಿಗೆ ಎಂಟ್ರಿ ಇಲ್ಲ, ಹಾಗಾಗಿಬಿಟ್ಟು ನಾನು ಒಳಗಡೆ ಹೋಗೋದ್ರಿಂದ ಅಷ್ಟು ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ ನನಗೆ. ಹಾಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಅಂದರೆ ದೇವಸ್ಥಾನದಲ್ಲೇ ಇಲ್ಲಿ ಪೂಜಾದು ಸಾಮಗ್ರಿಗಳನ್ನ ಸಿಗುತ್ತೆ, ಇಲ್ಲಿ ಪೂಜಾ ಭಂಡಾರ ಅಂತ. ಅಲ್ಲಿ ನಾವು ಒಂದು ರಾಘವೇಂದ್ರ ಸ್ವಾಮಿದು ಒಂದು ಸಣ್ಣ ಮೂರ್ತಿನ ತಗೊಂಡ್ವಿ. ಆ ಮೂರ್ತಿನ ನಿಮಗೆ ನಾನು ಪೂಜೆ ಮಾಡೋ ಟೈಮ್ನಲ್ಲಿ ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಅದನ್ನು ಆಲ್ರೆಡಿ ಎಲ್ಲ ಪ್ಯಾಕ್ ಆಗಿರೋದ್ರಿಂದ ನಾನು ಅದನ್ನು ಇದು ಮಾಡೋಕ್ಕೆ ಹೋಗಲಿಲ್ಲ. ಅದನ್ನು ನಮಗೆ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಮೂರ್ತಿ ನೋಡಿದ ತಕ್ಷಣವೇ ನನಗೆ ಅದು ತೊಗೋಬೇಕಂತ ಅನ್ನಿಸ್ತು, ಹಾಗಾಗಿ ಅದನ್ನು ತೊಗೊಂಡ್ವಿ. ಅದು 1300 ರುಪೀಸ್ ಆಯಿತು. ಅದನ್ನು ನಾನು ನೆಕ್ಸ್ಟ್ ಬರೋ ವೀಡಿಯೋಸ್ನಲ್ಲಿ ಆ ಮೂರ್ತಿನ ಶೇರ್ ಮಾಡ್ತೀನಿ. ನಮಗೆ ರಾಘವೇಂದ್ರ ಸ್ವಾಮಿದು ದರ್ಶನ ನಮಗೆ ವಿತಿನ್ ಆಫ್ ಆ್ಯನ್ ಅವರ್ನಲ್ಲಿ ನಮಗೆ ಫುಲ್ಲು ದರ್ಶನ ಆಯಿತು. ಇನ್ನು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇನ್ನು ಹೊರಗಡೆ ಬರ್ತಿದ್ದಂಗೆ ಇನ್ನು ನಾವು ರೂಮಿಗೆ ಹೋಗಲಿಲ್ಲ, ಹಾಗೆ ಅಲ್ಲಿ ಒಬ್ಬರಿಗೆ ಅಂತೇಳಿ ಆಟೋದಲ್ಲಿ ಅಂದರೆ ಒನ್ ಸೀಟಿಗೆ ಅಂತೇಳ್ಬಿಟ್ಟು 150 ರುಪೀಸ್ ಹಂಗೆ ತೊಗೋತಾರೆ. ನಮಗೆ ಅಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ, ಒಂದು 5 ಪ್ಲೇಸಸ್ಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ನಾವು ಒಂದು ಆಟೋದಲ್ಲಿ ನಮಗೆ ಅಂದರೆ ಶೇರಿಂಗ್ ಬೇಡ, ಬರೇ ನಾವಷ್ಟೇ ಅಂದರೆ ನಾವು 4 ಜನಕ್ಕೆ ನಮಗೆ ಕರ್ಕೊಂಡು ಹೋಗಿ ಅಂತೇಳ್ಬಿಟ್ಟು ನಾವು ಅದಕ್ಕೆ 1300 ಆಗುತ್ತೆ ಅಂತಂದರು. ಆಯಿತು ಅಂತೇಳ್ಬಿಟ್ಟು ನಾವು 4 ಜನನು ಒಂದು ಆಟೋದಲ್ಲಿ ಮಾಡಿಕೊಂಡು ಬಂದ್ವಿ. ಶೇರಿಂಗ್ ಅಂತಂದರೆ ಅಂದರೆ ಇಲ್ಲಿ ನಮ್ಮ ಕಡೆ ಇರುತ್ತಲ್ವ ಆ ಥರ ಆಟೋ ಇರಲ್ಲ, ಹಿಂದೆ ಮುಂದೆ ಎಲ್ಲ ಮೂರು ಜನ ಕುತ್ಕೋಬೋದು, ಹಿಂದೆ 3 ಜನ, ಮುಂದೆ 3 ಜನ, ಮತ್ತು ಫುಲ್ಲು ಬ್ಯಾಕ್ ಸೈಡ್ನೂ ಅಷ್ಟೇ 3 ಜನ ಕುತ್ಕೋಬೋದು. ಇನ್ನು ಹಾಗಾಗ್ಬಿಟ್ಟು ಇನ್ನು ನಾವು 4 ಜನಕ್ಕೆ ಸಾಕು ನಮಗೆ ಅಂತೇಳ್ಬಿಟ್ಟು ನಾವು 4 ಜನನು ಆಟೋದಲ್ಲಿ ಇದು ಫಸ್ಟು ಅಭಯ ಆಂಜನೇಯ ಸ್ವಾಮಿ ಅಂತ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಅದು ಈ ದೇವಸ್ಥಾನಕ್ಕೆ ಕರ್ಕೊಂಡು ಬಂದರು. ಚೆನ್ನಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೆ, ಅಂದರೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ತುಂಬ ದೊಡ್ಡದಿದೆ, ಚೆನ್ನಾಗಿದೆ. ಅದು ಒಳಗಡೆ ಹೋಗ್ತಾ ಇದ್ದಂಗೆ ಎಷ್ಟು ಬಿಸಿಲಿತ್ತಲ್ವ, ಒಳಗಡೆ ಹೋಗ್ತಿದ್ದಂಗೆ ನಿಜವಾಗ್ಲೂ ಒಂಥರ ಶಾಂತಿಯಾಗಿ ನೆಮ್ಮದಿಯಾಗಿ ಅನ್ನಿಸ್ತಾ ಇತ್ತು. ನಾನು ಒಂದು ದೇವರಿಗೆ ಒಂದು ದರ್ಶನ ಹಾಕ್ಬಿಟ್ಟು ನಿಮಗೆ ಆ ವಿಡಿಯೋನ ತೋರಿಸ್ತಾ ಇದ್ದೀನಿ. ಅಲ್ಲಿ ಫಸ್ಟು ಒಂದು ಪ್ಲೇಸನ್ನ ನೋಡ್ಕೊಂಡ್ಬಿಟ್ಟು ಹಾಗೆ ಮತ್ತೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಆಟೋ ಹೆಂಗಿದೆ ಅಂತ. ನಾನು ಹೇಳಿದ್ನಲ್ಲ ಮುಂದೆ ನನ್ನ ಮಕ್ಕಳು ಕುತ್ಕೊಂಡಿದ್ದಾರಲ್ಲ ಸೀಟ್ನಲ್ಲಿ, ಅಲ್ಲಿ 3 ಜನ ಕುತ್ಕೋಬೋದು. ನಾವು ಕುತ್ಕೊಂಡಿರೋ ಪ್ಲೇಸ್ನಲ್ಲಿ 3 ಜನ ಕುತ್ಕೋಬೋದು, ಮತ್ತು ನಮ್ಮ ಬ್ಯಾಕ್ ಸೈಡೂ 3 ಜನ ಕುತ್ಕೊಳೋ ಅಷ್ಟು ಪ್ಲೇಸಸ್ ಇರುತ್ತೆ. ಬಟ್ ನಾವು 4 ಜನಕ್ಕೆ ನಾವು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ, ತುಂಬ ಅಂದರೆ ತುಂಬ ಸೆಕೆ. ಆಮೇಲೆ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗುವಾಗ ಹೊಳೆ ಕಾಣಿಸ್ತಾ ಇತ್ತು. ಇನ್ನು ಹೊಳೆ ಹತ್ರ ನಮಗೆ ನಾವು ಕಾಯಿನ ಹಾಕೋದು ಫಸ್ಟಿಂದನೂ ಒಂದು ರೂಢಿ ಅಲ್ವಾ ನಮಗೆ, ಅದೇ ಥರನೇ ನಾವು ಅಷ್ಟೇ ಕಾಯಿನ ಹಾಕೋಕ್ಕೆ ಅಂತ ಆಟೋದವ್ರಿಗೆ ಅವ್ರಿಗೆ ಸೈಡಿಗೆ ಹೋಗಿ ಅಂತ ಹೇಳ್ತಾ ಇದ್ವಿ. ಅವ್ರಿಗೂ ಕೇಳಿಸ್ಕೊತಾ ಇಲ್ಲ ಅಂದರೆ ತುಂಬ ಒಂಥರ ಗಾಳಿ ಸೌಂಡ್ಗೆ ಅವ್ರು ಕೇಳಿಸ್ತಾ ಇರಲಿಲ್ಲ. ಹಾಗೆ ಹಂಗೆ ಬಗ್ಬಿಟ್ಟು ನಿಧಾನಕ್ಕೆ ಕಾಯಿನ ಹಾಕಿದ್ವಿ.
ಕಾಯಿನ್ ಹಾಕಿಬಿಟ್ಟು ಇನ್ನು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಎಲ್ಲ ಸುತ್ತಮುತ್ತ ಅಂತಂದರೆ ಒಂದೊಂದು ಒಂದು ಅಭಯ ಆಂಜನೇಯ ಸ್ವಾಮಿ ಅಂತ ಹೇಳಿದ್ನಲ್ಲ ಅದೊಂದು ಹತ್ತಿರ ಇದೆ ಅಷ್ಟೇ, ಬಿಟ್ಟರೆ ಇನ್ನು ಹೋಗೋ ದೇವಸ್ಥಾನಗಳೆಲ್ಲ ಸ್ವಲ್ಪ ದೂರ ದೂರನೇ ಇದ್ದಾವೆ. ಬಟ್ ನಮಗೆ ವರ್ತು ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಒಂದೊಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಮಿನಿಮಮ್ ಒಂದು 15-20 minutes ಆಗ್ತಾಯಿತ್ತು. ಅಂದರೆ 3.5 hours ನಮಗೆ ಈ 5 ದೇವಸ್ಥಾನನೂ ತೋರಿಸ್ಕೊಂಡು ಬರ್ತೀವಿ ಅಂತ ಹೇಳಿದರು ಅವರು. ಹೆಚ್ಚು ಕಮ್ಮಿ 3.5 to 4 hoursವರೆಗೂ ನಮಗೆ ಅದು ಟೈಮು ಹಿಡಿಸ್ತು. ಪಾಪ ಅಂದರೆ ನಮಗೆ ಆಟೋದವರು ಅಷ್ಟೇ ಚೆನ್ನಾಗಿ ದೇವಸ್ಥಾನ ಎಲ್ಲ ತೋರಿಸ್ಕೊಂಡು ಬಂದರು. ಏನು ಅಂತಂದರೆ ರಿಲಿ ರೋಡ್ ರಿಪೇರಿ ಮಾಡ್ತಾ ಇರೋದ್ರಿಂದ ಅಂದರೆ ಹೊಸದಾಗಿ ರೋಡ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿಬಿಟ್ಟು ಅಲ್ಲಲ್ಲಲ್ಲಿ ಸ್ವಲ್ಪ ರೋಡ್ ಅದನ್ನೆಲ್ಲ ತೆಗೆದ್ಬಿಟ್ಟಿದ್ದಾರೆ. ಅಂದರೆ ಸಿಮೆಂಟು ಅದು ಏನೇನು ಹಾಕಿದ್ದಾರೆ ಟಾರು ಅದೆಲ್ಲ ಒಂದು ಕಡೆ ಸಿಮೆಂಟ್ ರೋಡು, ಇನ್ನೊಂದು ಕಡೆ ಟಾರ್ ರೋಡ್ ಎಲ್ಲ ಮಾಡಿದ್ದಾರೆ. ಹಂಗಾಗಿಬಿಟ್ಟು ಎಲ್ಲ ಸ್ವಲ್ಪ ಅದು ರೋಡೆಲ್ಲ ತೆಗೆದ್ಬಿಟ್ಟು ಅದಕ್ಕೆಲ್ಲ ಜಲ್ಲಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ನಮಗೆ ಜರ್ನಿ ಮಾಡೋಕ್ಕೂ ನಿಜವಾಗ್ಲೂ ತುಂಬ ಟಯರ್ಡ್ ಅನ್ನಿಸ್ತಾ ಇತ್ತು. ತುಂಬ ಅಂದರೆ ಇಲ್ಲಿರೋ ಆಟೋದವ್ರೂ ಸ್ವಲ್ಪ ಫಾಸ್ಟಾಗೆ ಹೋಗ್ತಾರೆ. ಯಾಕೆ ಅಂದರೆ ಅವ್ರ ಟೈಮಿಗೆ ಅವರು ರೀಚ್ ಆಗಬೇಕಲ್ವ. ಅದ್ರ ಸಲುವಾಗಿ ಕೆಲವು ಒಂದೊಂದು ಟೆಂಪಲ್ಸ್ ಹೇಳಿದ್ನಲ್ವ ಸ್ವಲ್ಪ ದೂರ ಇರೋದ್ರಿಂದ ಅವರು ಆದಷ್ಟು ಅಂದರೆ ನಮಗೆ ಎಷ್ಟು ಬೇಗನೆ ಅವರು ನಮಗೆ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಅವ್ರಿಗೆ ನೆಕ್ಸ್ಟು ಅವರು ನಮ್ಮ ಥರನೇ ಇರೋ ಅಂದರೆ ಪ್ಲೇಸಸ್ನ ವಿಸಿಟ್ ಮಾಡೋ ಹಂಗೆ ಇರ್ತಾರಲ್ವ ಅಂಥವ್ರನ್ನೆಲ್ಲ ಅವರೂ ನೆಕ್ಸ್ಟು ಅಂದರೆ ನಮಗೆ ಒಂದು ಡೇಗೆ ಅವರು 4 times ಈ ಥರ ಹೋಗಿ ಬರ್ತಾರಂತೆ. 3-3 hours ಗಂಟಲೆ ಹಿಂಗೆ ಹೋಗಿ ಬರ್ತಾರೆ. ಆದ್ರ ಸಲುವಾಗಿ ಅಂದರೆ ಅವ್ರಿಗೂ ಅದು ಆಗಬೇಕಲ್ವ ಅಂದರೆ ಹೊಟ್ಟೆ ತುಂಬಬೇಕಲ್ವ. ಅವರು ಡೈಲಿ 4 times ಈ ಥರ ಅಪ್ ಆ್ಯಂಡ್ ಡೌನ್ ಮಾಡ್ತಾರಂತೆ. ಒಂದೊಂದು ಸಲಿಗೆ 3-3.5 hours ಆಗುತ್ತಂತೆ. ನೋಡ್ಬೋದು ರೋಡೆಲ್ಲ ಒಂದು ಸ್ವಲ್ಪ ಇಲ್ಲಿಂದ ಒಂದು ಸ್ವಲ್ಪ ನಮಗೆ ರೋಡು ಚೆನ್ನಾಗಿ ಸಿಕ್ತು. ಬಟ್ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಮತ್ತೆ ರೋಡು ಅದೇ ಥರನೇ ಆಯಿತು. ಪರವಾಗಿಲ್ಲ, ನಮಗಂತೂ ಒಂಥರ ಚೆನ್ನಾಗೇ ಕರ್ಕೊಂಡೋಗಿ ಚೆನ್ನಾಗೇ ಕರ್ಕೊಂಡು ಬಂದರು. ಈಗ ನೆಕ್ಸ್ಟು ದೇವಸ್ಥಾನಕ್ಕೆ ಅಂತೇಳಿ ನಾವು ಹೋಗ್ತಾ ಇದ್ದೀವಿ. ಇನ್ನು ನನ್ನ ಮಗಳಿಗಂತೂ ಫುಲ್ಲು ನಿದ್ದೆ, ನನ್ನ ಮಗನಿಗೂ ಅಷ್ಟೇ ನಿದ್ದೆ. ಆ ಬಿಸಿಲಿಗೆ ಎಷ್ಟೇ ಗಾಳಿ ಬರ್ತಾಯಿದ್ರೂ ಒಂಥರ ಬಿಸಿ ಗಾಳಿನೇ ಬರ್ತಾಯಿತ್ತು ಹೊರತು ನಮಗೆ ಒಂಥರ ತಣ್ಣಾಗಿ ಫೀಲೇ ಆಗ್ತಾ ಇರಲಿಲ್ಲ. ಬಿಸಿ ಬಿಸಿ ಅನ್ನಿಸ್ತಾ ಇತ್ತು. ನನ್ನ ಮುಖ ಅಂತೂ ಒಂಥರ ಟ್ಯಾನ್, ಫುಲ್ ಟ್ಯಾನ್ ಆದಂಗೆ ಆಗಿಬಿಟ್ಟಿತ್ತು. ನೋಡ್ಬೋದು ದೇವಸ್ಥಾನಕ್ಕೆ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಈ ದೇವಸ್ಥಾನದ ಹೆಸರು ಪಂಚಮುಖಿ ದೇವಸ್ಥಾನ ಅಂತ. ನೋಡ್ಬೋದು ಇಲ್ಲಿ ಒಳಗಡೆ ಎಂಟ್ರಿ ಹಾಕ್ತಾ ಇದ್ದೀವಿ. ಇನ್ನು ನನ್ನ ಮಗನಿಗೆ ನೀರು ಕುಡಿಬೇಕು, ಸೋಡಾ ಕುಡಿಬೇಕು, ಬಾಯೆಲ್ಲ ಒಣಗೋದಂಗೆ ಆಗಿದೆ, ತಣ್ಣ ತಣ್ಣಗಿರೋದು, ನನಗೆ ಏನಾದರೂ ಬೇಕು ಅಂತ ಇನ್ನು ಕೇಳ್ತಾನೆ ಇದ್ದ. ನಾವೇನಂತಂದರೆ ಆದಷ್ಟು ಸ್ವಲ್ಪ ಸಾಯಂಕಾಲ ಅಷ್ಟೊತ್ತಿಗೆ ಅಂದರೆ 1-4 hours ಅಷ್ಟೊತ್ತಿಗೆ ರೂಮ್ ಸೇರಿಕೊಂಡ್ರೆ ಬೇಗನೆ ದರ್ಶನ ಮುಗಿಸ್ಕೊಂಡು ರೂಮಿಗೆ ಹೋಗಿ ಒಂದು ಸ್ವಲ್ಪ ರೆಸ್ಟು ತೊಗೊಂಡು ನೈಟ್ ಟ್ರೈನಿಗೆ ನಾವು ಹೋಗ್ಬೇಕು ಅಂತೇಳಿ ಹೋಗ್ತಾ ಇದ್ದೀವಿ. ಇನ್ನೇನು ಇದೊಂದು ದೇವಸ್ಥಾನಕ್ಕೆ ಹೋಗಿ ಕೆಳಗಡೆ ಇಳಿತಾ ಇದ್ದಂಗೆನೇ ವಾಟರ್ ಬಾಟ್ಲು ಮತ್ತು ಸೋಡಾ ಎಲ್ಲ ಕುಡಿಯೋಣ ಅಂತ ನನ್ನ ಮಗನಿಗೆ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ ಅಂದರೆ ಒಂದು ಕಡೆ ಹೋಗಿ ನಿಂತ್ಕೊಂಬಿಟ್ರೆ ಸ್ವಲ್ಪ ರಶ್ಯೇ ಇದೆ ಇಲ್ಲೆಲ್ಲ ದೇವಸ್ಥಾನದಲ್ಲಿ. ನಿಂತ್ಕೊಂಬಿಟ್ರೆ ನಮಗೆ ಅಲ್ಲೇ ಒಂದು 15-20 minutes ಮಕ್ಕಳು ಟೈಮ್ ಸ್ಪೆಂಡ್ ಮಾಡಿಬಿಡ್ತಾರೆ. ಹಾಗಾಗಿಬಿಟ್ಟು ಇನ್ನು ದೇವಸ್ಥಾನಕ್ಕೆ ಇದು ಪಂಚಮುಖಿ ದೇವಸ್ಥಾನ ಅಂತ ಹೇಳಿದ್ನಲ್ವ, ಇದು ಆಂಜನೇಯ ಸ್ವಾಮಿದೇ ಇದನ್ನು ದೇವಸ್ಥಾನ. ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ನಾವು ಸ್ಟೆಪ್ಸ್ ಹತ್ಕೊಂಡು ಹೋದರೆ ಇಲ್ಲಿ ರಿಯಲ್ಲಾಗಿ ಆಂಜನೇಯ ಸ್ವಾಮಿದು ಪಾದಗಳಿದ್ದಾವೆ. ಅಂದರೆ ರಾಘವೇಂದ್ರ ಸ್ವಾಮಿ ಅವರಿಗೆ ದಾರಿ ತೋರಿಸಿರೋದು ಆಂಜನೇಯ ಸ್ವಾಮಿ ಇವರಂತೇಳಿ ಇಲ್ಲಿ ಪೂಜೆನ ನಡೆಯುತ್ತೆ. ಇಲ್ಲಿ ಪೂಜೆಗೆ ಅಂತಂದರೆ ಸ್ಟಾರ್ಟಿಂಗ್ ಅಂದರೆ ಅಲ್ಲಿ ನಾವು ರಾಯರ ದರ್ಶನ ಆದಮೇಲೆ ಇಲ್ಲಿ ಕಂಪಲ್ಸರಿ ಎಲ್ಲರೂ ಅಷ್ಟೇ ಇಲ್ಲಿ ದರ್ಶನ ಮಾಡೋಕ್ಕೆ ಬಂದೇ ಬರ್ತಾರೆ. ಇಲ್ಲಿ ನೋಡ್ಬೋದು ನೀವು ಬಂಡೆಗಳೆಲ್ಲ ಹೆಂಗಿದ್ದಾವೆ ಅಂತಷ್ಟೇ, ಎಷ್ಟು ಮಿರಾಕಲ್ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಬಂಡೆಗಳು ಒಂದೊಂದು ಸಣ್ಣ ಒಂದೊಂದು ಕಲ್ಲುಗಳ ಮೇಲೆ ದೊಡ್ಡ ದೊಡ್ಡ ಬಂಡೆಗಳನ್ನೆಲ್ಲ ನಿಲ್ಲಿಸಿದ್ದಾರೆ. ಇನ್ನು ದೇವಸ್ಥಾನದ ಒಳಗಡೆ ಎಲ್ಲಿ ನಮಗೆ ವೀಡಿಯೋಸ್ ತೊಗೊಳಕ್ಕೆ ಎಲ್ಲ ಅವಕಾಶ ಇಲ್ಲ. ಹಾಗಾಗಿಬಿಟ್ಟು ದೇವಸ್ಥಾನ ಮುಗಿಸ್ಕೊಂಡು ಹೊರಗಡೆ ಬಂದು ನಾವಿಲ್ಲಿ ಹಿಂದ್ಗಡೆನೇ ಅಂದರೆ ನಾನು ಪಂಚಮುಖಿ ದೇವಸ್ಥಾನ ಅಂತ ಹೇಳಿದ್ನಲ್ಲ ಅದ್ರ ಬ್ಯಾಕ್ ಸೈಡೇನೇ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಈಗ ನಾವು ಹೋಗ್ತಾ ಇದ್ದೀವಿ. ಇನ್ನು ತುಂಬ ಬಾಯಾರಿಕೆ ಆಗ್ತಾಯಿತ್ತು ಅಂತ ಹೇಳಿದ್ನಲ್ವ. ಇನ್ನು ಅಲ್ಲಿ ಕರೆಕ್ಟಾಗಿ ನಮಗೆ ಒಂದು ಅಂಗಡಿ ಸಿಕ್ತು. ಅಲ್ಲಿ ಒಂದು ಕಲಂಗಡಿ ಹಣ್ಣು, 4 ಜನನೂ ಅಷ್ಟೇ ಕಲಂಗಡಿ ಹಣ್ಣೆಲ್ಲ ತಿಂದ್ಬಿಟ್ಟು ಇನ್ನು ಒಳಗಡೆ ಲಕ್ಷ್ಮೀ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಈ ಗುಡ್ಡದ ಒಳಗಡೆ ಹೋಗ್ತಾ ಇದ್ದಂಗೆ ನಿಜವಾಗ್ಲೂ ಎಷ್ಟು ಕೂಲಾಗಂದರೆ ಅಷ್ಟು ತಣ್ಣಗಂದರೆ ತಣ್ಣಗನ್ನಿಸ್ತಾ ಇತ್ತು. ಹಂಗೆ ಚೆನ್ನಾಗಿ ಗಾಳಿನೂ ಬೇರೆ ಬರ್ತಾ ಇತ್ತು.
ಏನು ಅಂತಂದರೆ ಇಲ್ಲಿ ಯಾವ ದೇವಸ್ಥಾನಗಳಿಗೂ ವಿಡಿಯೋಸು ಮತ್ತು ಫೋಟೋಸು ತಗೊಳೋ ಅವಕಾಶಗಳು ಇಲ್ಲ. ನಾವೂ ತಗೊಳ್ಳೇಬೇಕು ಅಂತಂದರೆ ತಗೋಬೋದು, ಬಟ್ ಅಲ್ಲಿ ಹಾಕಿದರೆ ಅದನ್ನು ನಾವು ಅಷ್ಟು ಆ ಥರ ಇನ್ಫಾರ್ಮೇಷನ್ ಕೊಟ್ಟರು ನಾವು ತಗೊಳೋದು ಫೋಟೋಸು ವಿಡಿಯೋಸ್ ತೊಗೊಳೋದು ತಪ್ಪು ಅಂತೇಳ್ಬಿಟ್ಟು ಅವರಿಗೆ ಫಸ್ಟು ಕೇಳಿಬಿಟ್ಟು ವಿಡಿಯೋಸು ಮಾಡ್ಬೋದಾ ಅಂತೇಳಿ ಅವ್ರ ಪರ್ಮಿಷನ್ ಕೇಳಿಬಿಟ್ಟು ನಾನು ಆಮೇಲೆ ಆ ವಿಡಿಯೋಸ್ನ ಕೆಲವು ಮಾತ್ರ ವಿಡಿಯೋಸ್ನ ತೊಗೊಂಡಿದ್ದೀನಿ ಅಷ್ಟೇ. ಬಟ್ ದೇವಸ್ಥಾನದ ಒಳಗಡೆದು ಮತ್ತು ದೇವಸ್ಥಾನ ಅಂದರೆ ದೇವ್ರದ್ಗಳದೆಲ್ಲ ಆ ಥರ ಎಲ್ಲ ವಿಡಿಯೋಸು ಮತ್ತು ಫೋಟೋಸು ಆ ಥರ ಎಲ್ಲ ತೊಗೊಳೋ ಥರ ಇಲ್ಲ. ಇಲ್ಲ ಅಂದರೆ ಲಕ್ಷ್ಮೀ ದೇವಸ್ಥಾನಕ್ಕೆಲ್ಲ ಹೋಗಿ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ರಾಯರ ಮಠ ಅಂತಂದರೆ ಇಲ್ಲಿ ಗುರು ರಾಯರು ಇದರಲ್ವ, ಇಲ್ಲಿ ಪಾಠಶಾಲಾ ಇದು, ಈ ಪ್ಲೇಸಿಗೆ ಬಂದ್ವಿ. ಇಲ್ಲಿ ಅಂದರೆ ರಾಘವೇಂದ್ರ ಸ್ವಾಮಿ ಇದರಲ್ಲ, ಅವರು ಇಲ್ಲಿ ಪಾಠನ ಹೇಳ್ಕೊಡ್ತಾ ಇದ್ರಂತೆ. ಅವರ ಶಿಷ್ಯರಾದ ಅಪ್ಪಣ್ಣಾಚಾರ್ಯವರು ವಿದ್ಯಾಭ್ಯಾಸನ ಮಾಡ್ತಿದ್ದಿ ಅಂತ ಜಾಗ ಇಲ್ಲಿ. ಗುರು ರಾಯರ ಸ್ವಾಮಿಯವರು ಇಲ್ಲಿ ಶಿಷ್ಯರಾದ ಅಪ್ಪಣ್ಣಾಚಾರ್ಯ ಅವ್ರಿಗೆ ಪಾಠ ಮಾಡ್ತಿದ್ದ ಅಂತ ಇದು ಪಾಠಶಾಲಾ. ಪಾಠನ ಹೇಳಿಕೊಟ್ಟು ಮತ್ತು ಇಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಂಥ ಜಾಗ ಇದನ್ನು ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಪಾಂಡುರಂಗ ವಿಠಲದು ಚಿಕ್ಕದು ಒಂದು ವಿಗ್ರಹನೂ ಇದೆ. ಪ್ಲೇಸೂ ಅಷ್ಟೇ, ಇದು ಒಂದು ಸ್ಕೂಲ್ ಅಂತೆ ಅಂದರೆ ಪಾಠಶಾಲಾ ಅಂತ. ಇಲ್ಲಿ ಎಲ್ಲ ಬರೆದಿದ್ದಾರೆ ನೋಡ್ಬೋದು ನೀವು. ಇಲ್ಲಿನೂ ಅಷ್ಟೇ ಕೆಲವೊಂದೊಂದು ವಿಡಿಯೋಸ್ನ ತೊಗೊಳೋ ಥರ ಇಲ್ಲ, ಮತ್ತು ದೇವ್ರುಗಳನ್ನು ಅಷ್ಟೇ ಮುಟ್ಟೋ ಥರನೂ ಇಲ್ಲ. ಇಲ್ಲಿ ನಾವು ಏನೇ ಒಂದು ಮಕ್ಕಳಿಗೆ ಓದೋ ಸಲುವಾಗಿ ನಾವು ಅದನ್ನು ಬೇಡಿಕೊಂಡು ಆ ಕಾಯಿನ ಇಟ್ಟರೆ ಖಂಡಿತವಾಗಿಯೂ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗ್ಬಿಟ್ಟು ಅಲ್ಲಿ ಎಷ್ಟೊಂದು ಜನ ಅಂದರೆ ಭಕ್ತಾದಿಗಳೆಲ್ಲರೂ ಕಾಯಿನ ಇಟ್ಬಿಟ್ಟು ಪೂಜೆ ಮಾಡಿ ಅಲ್ಲೇ ಕಾಯಿ ಇಟ್ಟಿದ್ರು ನೀವು ನೋಡ್ಬೋದು. ಹಾಗೆ ನಾನು ಕೆಲವೊಂದೊಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಹಾಗೆ ನಾನು ಒಂದು ಒಂದು ಪ್ಲೇಸ್ ತೋರಿಸ್ತೀನಿ ನೋಡ್ಬೋದು ನೀವು. ರಂಗೋಲಿ ಹಾಕಿದಾರಲ್ವ, ಈ ರಂಗೋಲಿ ಹಾಕಿರೋ ಜಾಗದಲ್ಲಿ ಗುರು ರಾಯರು ವಿಶ್ರಾಂತಿನ ಪಡಿತಾ ಇದ್ದಂಥ ಜಾಗ. ಹಾಗೆ ಇಲ್ಲಿ ತಪಸ್ಸನ್ನು ಮಾಡಿದಂಥ ಜಾಗ ಇದು. ಆ ಜಾಗ ಎಲ್ಲ ನೋಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟು ಬಿಚ್ಚಾಲೆ ಅನ್ನೋ ಒಂದು ದೇವಸ್ಥಾನಕ್ಕೆ ಬಂದ್ವಿ. ನೋಡ್ಬೋದು ಇಲ್ಲಿ ಊಟಕ್ಕೆ ಅಂತೇಳ್ಬಿಟ್ಟು ಇಲ್ಲಿನೂ ಊಟ ಇರುತ್ತೆ. ಎಲ್ಲರೂ ಅಲ್ಲೇ ಕುತ್ಕೊಂಡು ಊಟಕ್ಕೆ ಅಂತೇಳಿ ನಾವು ವೇಟ್ ಮಾಡ್ತಾಯಿದ್ವಿ. ಇನ್ನು ಕ್ಯೂ ಬೇರೆ ಇರೋದ್ರಿಂದ ಇನ್ನು ಕ್ಯೂಗೆ ಅಂತೇಳಿ ನಿಂತ್ಕೊಂಡ್ವಿ. ಇಲ್ಲಿ ನೋಡ್ಬೋದು ಬಿಚ್ಚಾಲೆ ಅಮ್ಮ ಟೆಂಪಲ್ ಅಂತ ಇಲ್ಲಿ ಇದೆ. ಇನ್ನು ಕ್ಯೂಗೆಲ್ಲ ನಿಂತ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಬಿಡೋಣ ಅಂತೇಳ್ಬಿಟ್ಟು ಇನ್ನು ಕ್ಯೂನಲ್ಲಿ ನಿಂತ್ಕೊಂಡು ಊಟಕ್ಕೆ ಅಂತೇಳಿ ನಿಂತ್ಕೊಂಡಿದ್ವಿ. ಊಟನೂ ಅಷ್ಟೇ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತಂದರೆ ಅಷ್ಟು ಚೆನ್ನಾಗಿತ್ತು. ಇನ್ನು ತಣ್ಣಗೆ ಬೇರೆ ಇತ್ತು, ಅಲ್ಲಿ ಬೇರೆ ನೆರಳಿನಲ್ಲಿದೆ ಅಂದರೆ ದೇವಸ್ಥಾನ ಅಂದರೆ ಮರ ಇದೆ, ಆ ಮರದ ಹತ್ರ ಅಂದರೆ ಎಲ್ಲರೂ ಅಷ್ಟೇ ದೇವಸ್ಥಾನದಲ್ಲಿನೂ ಇರುತ್ತಂತೆ. ಅಂದರೆ ರಾಘವೇಂದ್ರ ಸ್ವಾಮಿ ಮಠ ಇದೆ ಅಲ್ಲ, ಅಲ್ಲಿನೂ ಊಟ ನಡೀತಾ ಇರುತ್ತೆ. ಮತ್ತು ಇಲ್ಲಿ ಬಿಚ್ಚಾಲಮ್ಮ ಟೆಂಪಲ್ ಅಂತೇಳಿದ ಇಲ್ಲಿನೂ ಊಟ ನಡೀತಾ ಇರುತ್ತೆ. ಒಂದು ಅನ್ನ ಸಾರು ಮತ್ತು ಮಜ್ಜಿಗೆ ಆಮೇಲೆ ಟೊಮೊಟೊ ಉಪ್ಪಿನಕಾಯಿ ಮತ್ತು ಆಲೂಗಡ್ಡೆ ಪಲ್ಯ ಎಲ್ಲ ಕೊಟ್ಟಿದ್ರು. ಇನ್ನು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಇನ್ನು ದೇವಸ್ಥಾನ ಹೇಳಿದ್ನಲ್ಲ ಬಿಚ್ಚಾಲಮ್ಮ ದೇವಸ್ಥಾನ ಅಂತ ಅಲ್ಲಿಗೆ ಹೋಗ್ತಾಯಿದ್ವಿ. ಅಂದರೆ ಫಸ್ಟು ಊಟ ಮಾಡ್ಕೊಂಬಿಟ್ವಿ, ತುಂಬ ಹೊಟ್ಟೆ ಬೇರೆ ಹಸಿತಾ ಇತ್ತು. ಹಾಗಾಗ್ಬಿಟ್ಟು ಫಸ್ಟು ಊಟ ಮಾಡಿಬಿಟ್ಟು ಇನ್ನು ಕ್ಯೂನಲ್ಲಿ ಬೇರೆ ನಿಂತ್ಕೋಬೇಕಿತ್ತಲ್ವ, ಹಂಗಾಗ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡು ಊಟ ಮಾಡಿಬಿಟ್ಟು ಅದೇ ದೇವಸ್ಥಾನ, ನಾನು ಬಿಚ್ಚಾಲಮ್ಮ ದೇವಸ್ಥಾನ ಹೇಳಿದ್ನಲ್ಲ ಅದೇ ದೇವಸ್ಥಾನದಲ್ಲೇ ಊಟ ಇರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ದೇವಸ್ಥಾನನ ನೋಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಶಿವಂದು ಇದು ಇದೆ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಕೂಲಾಗಿದೆ ಅಂದರೆ ಪ್ಲೇಸು, ಇಲ್ಲೇ ಇದ್ಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಮತ್ತು ಸೈಡಿಗೆ ನೀರು ಹರಿತಾ ಇದೆ ಅಂದರೆ ತುಂಗಾಭದ್ರಾ ನೀರೂ ಅಷ್ಟೇ ಹರಿತಾ ಇದೆ ಈ ಟೈಮ್ನಲ್ಲಿ. ಅಂದರೆ ಈ ಬೇಸಿಗೆನಲ್ಲಿ ನೀರನ್ನು ಅಷ್ಟೊಂದೇನು ನೀರಂತ ನಮಗೇನು ಕಾಣಿಸ್ಲಿಲ್ಲ, ಬಟ್ ಸ್ವಲ್ಪ ಪರವಾಗಿಲ್ಲ, ಲೈಟಾಗೆ ನೀರಿತ್ತು. ಆ ನೀರು ಇರೋದ್ರಿಂದ ಸ್ವಲ್ಪ ಕೂಲಾಗಿ ಅನ್ನಿಸ್ತಾ ಇತ್ತು. ಇನ್ನು ಸುತ್ತಮುತ್ತ ಗಿಡಗಳೆಲ್ಲ ಇರೋದ್ರಿಂದ ಇನ್ನು ಸ್ವಲ್ಪ ಕೂಲಾಗಿ ಅನ್ನಿಸ್ತಾ ಇತ್ತು. ಇನ್ನು ನನ್ನ ಮಗ ಕೇಳ್ತೀರಾ ಇನ್ನು ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ರೆ ಇನ್ನು ತುಂಟಾಟಗಳು ಇನ್ನೆಲ್ಲ ಸ್ಟಾರ್ಟ್ ಆಗಿಬಿಡ್ತವೆ ಒಂದು. ಅದರಲ್ಲಿ ಬೇರೆ ಇದು ಚೆನ್ನಾಗಿತ್ತು, ಇದು ಪ್ಲೇಸು ಒಂಥರ ದೊಡ್ಡದಾಗಿ ವಿಶಾಲವಾಗಿರೋದ್ರಿಂದ ನನ್ನ ಮಗ ಓಡೋಗೋದು ಓಡಿ ಬರೋದು ಹಂಗೆಲ್ಲ ಮಾಡ್ತಾ ಇದ್ದ. ಇನ್ನು ಅವನನ್ನು ಕಂಟ್ರೋಲ್ ಮಾಡೋದೇ ಒಂದು ಇದು ಆಗಿಬಿಟ್ಟಿರುತ್ತೆ. ಮತ್ತು ಬಾಯರ್ಕೆ ಅಂತೇಳ್ಬಿಟ್ಟು ಎರಡೆರಡು ಮೂರು ಬಾಟಲ್ಸು ನೀರುಗಳು ಎಲ್ಲಿ ಬೇಕಲ್ಲಿ ಎಷ್ಟು ಬಾಟಲ್ಸು ನೀರು ತೊಗೊಂಡಿದ್ದೀವೋ ನಮಗೆ ಲೆಕ್ಕನೇ ಇಲ್ಲ. ಅಷ್ಟು ಬಾಟಲ್ಸಿಂದು ನೀರೆಲ್ಲ ಕುಡಿದಿದ್ದೀವಿ ದೇವಸ್ಥಾನದಿಂದ. ಇನ್ನು ಹೊರಗಡೆ ಬರ್ತಾ ಇದ್ದೀವಿ. ನೋಡ್ಬೋದು ಇದೇ ಬಿಚ್ಚಾಲಮ್ಮ ಟೆಂಪಲ್. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ದೇವಸ್ಥಾನ ಎಲ್ಲ ನೋಡ್ಕೊಂಡ್ಬಿಟ್ಟು ಮತ್ತು ಸಾಯಂಕಾಲನೂ ಅಷ್ಟೇ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ. ಅಲ್ಲಿಂದು ಹೇಗಿತ್ತು ಸಾಯಂಕಾಲ ವ್ಯೂ ಅನ್ನೋದನ್ನ ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಫ್ರೆಂಡ್.
ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್. ನನಗೆ ಎಷ್ಟು ತಿಳುವಳಿಕೆ ಇದೆ, ನನಗೆ ಎಷ್ಟು ನಾನು ಅಲ್ಲಿ ದೇವಸ್ಥಾನದಲ್ಲಿ ನಾನು ತಿಳ್ಕೊಂಡಿದ್ದೆ ಅದನ್ನೆಲ್ಲವನ್ನೂ ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೀನಿ. ಮತ್ತು ಎಲ್ಲವನ್ನು ಅದ್ರ ಬಗ್ಗೆ ಎಷ್ಟು ಸಾಧ್ಯನೋ ಅಷ್ಟು ನನ್ನಿಂದ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋವರೆಗೂ ಕಾಯ್ತಾ ಇರಿ. ಬಾಯ್.